ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಬೆಂಗಳೂರಿನಲ್ಲಿ ಮೋಸದ ಜಾಲ ಪತ್ತೆ, ಲಕ್ಷಾಂತರ ರೂಪಾಯಿ ಗುಳು. ಜಿಎಸ್ಟಿ ಕೃಪೆಯಿಂದಾಗಿ ಹಲವಾರು ತೆರಿಗೆ ದರಗಳು ಏರಿಳಿತ ಕಂಡು ನಾಗರಿಕರು ಕಂಗಾಲಾಗಿರುವ ಹೊತ್ತಿನಲ್ಲೇ ಹಣಕಾಸಿಗೆ ಸಂಬಂಧಿಸಿದಂತೆ ಮತ್ತೊಂದು ಸಂಕಷ್ಟದಲ್ಲಿ ಬೆಂಗಳೂರಿನ ಶ್ರೀಸಾಮಾನ್ಯ ಸಿಲುಕಿದ್ದಾರೆ. ಅದೇನಪ್ಪಾ ಅಂದ್ರೆ ಎಟಿಎಂ ಮೋಸ. ಹೌದು, ಕೆಲವೊಂದು ಎಟಿಎಂಗಳಲ್ಲಿ ನಟೋರಿಯಸ್ ಗ್ಯಾಂಗ್ ಒಂದು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಂದ ಮಾಹಿತಿಯನ್ನ ಕದಿಯುವಂತಹ ಆಧುನಿಕ ಹಾರ್ಡ್ವೇರ್ ಇನ್ಸ್ಟಾಲ್ ಮಾಡಿದೆ ಅಂತ ಬೆಂಗಳೂರು ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಶಂಕೆ ವ್ಯಕ್ತಪಡಿಸಲು ಕಾರಣ, ಬೆಂಗಳೂರಿನ 200 ಹೆಚ್ಚು ನಾಗರಿಕರು ಕಳೆದ ಒಂದು ವಾರದಲ್ಲಿ 10 lakh ರೂಪಾಯಿಗೂ ಹೆಚ್ಚು ಹಣವನ್ನ ಈ ಮೋಸದ ಜಾಲದಿಂದ ಕಳ್ಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಎಲ್ಲಾ ಎಟಿಎಂಗಳಲ್ಲೂ ಸಿಸಿಟಿವಿಗಳನ್ನ ಅಳವಡಿಸಲಾಗಿದ್ರೂ ಇಷ್ಟೊಂದು ಹಣವನ್ನ ಕದಿಯಲು ಹೇಗೆ ಸಾಧ್ಯ ಅನ್ನೋದು ಚಿದಂಬರ ರಹಸ್ಯವಾಗಿದೆ. ಮೋಸ ಹೋದವರಿಂದ ಸೈಬರ್ ಕ್ರೈಂ ಇಲಾಖೆಗೆ ಈಗಾಗಲೇ ಹಲವಾರು ದೂರುಗಳು ಬಂದಿವೆ. ನಾವು ಮೋಸ ಹೋಗ್ತಾ ಇದೀವಿ ಅಂತ ತಿಳಿಯೋದು ಹೇಗೆ, ಮೋಸವಾಗ್ತಾ ಇರೋದನ್ನ ಶ್ರೀಸಾಮಾನ್ಯರು ಪತ್ತೆ ಹಚ್ಚೋದು ಹೇಗೆ, ಈಗ ಕಳ್ಕೊಂಡಿರೋ ಹಣವನ್ನ ವಾಪಸ್ ಪಡೆಯೋದು ಹೇಗೆ, ಸ್ಕಿಮ್ಮರ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಕೊಡಿ ಅಂತ ಪೊಲೀಸರನ್ನ ಕೇಳ್ತಾ ಇದ್ದಾರೆ. ರಜಿತ್ ಎಂಬುವರು ಡೆಬಿಟ್ ಕಾರ್ಡ್ ಇಂದ 30,000 ರೂಪಾಯಿ ಲಪಟಾಯಿಸಲಾಗಿದೆ. ತನ್ನ ಬಳಿನೇ ಡೆಬಿಟ್ ಕಾರ್ಡ್ ಇದ್ದು ಯಾರೊಂದಿಗೂ ಟಿಪಿಎನ್ ಶೇರ್ ಮಾಡ್ಕೊಂಡಿಲ್ಲದೆ ಇದ್ರು ಹೇಗೆ ಕದಿಯಲು ಸಾಧ್ಯ ಆಯ್ತು ಅಂತ ಅವರು ಪ್ರಶ್ನಿಸಿದ್ದಾರೆ. ಮತ್ತೊಬ್ರು, ನಿನ್ನೆ ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿ 2 ವಹಿವಾಟು ಮಾಡಲಾಗಿದೆ, ಒಟಿಪಿ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಕ್ಕೆ, ಅಮೆರಿಕದಲ್ಲಿ ಕ್ರೆಡಿಟ್ ಕಾರ್ಡ್ ವಹಿವಾಟು ಮಾಡಲು ಒಟಿಪಿ ಬೇಕಾಗಿಲ್ಲ ಅಂತ ಇನ್ನೊಬ್ಬರು ಉತ್ತರಿಸಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣಗಳು ಪೊಲೀಸರಿಗೆ ಮಾತ್ರವಲ್ಲ ಬ್ಯಾಂಕ್ನವರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ. ಸೈಬರ್ ಕ್ರೈಂ ತಜ್ಞರ ಸಹಾಯದಿಂದ ಬ್ಯಾಂಕ್ನವರು ಕೂಡಲೇ ಇದರ ಮೂಲವನ್ನ ಪತ್ತೆ ಹಚ್ಚೋದ್ರಿಂದ ಮತ್ತಷ್ಟು ಮೋಸಗಳನ್ನ ತಡೆಯಬಹುದು. ಇದನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಎಟಿಎಂಗೆ ಹೋಗಕ್ಕೆ ಭಯ ಆಗತ್ತೆ. ಯಾವ ಟೈಮಲ್ಲಿ ಯಾವ ರೀತಿ ನಮ್ಮ ಪಿನ್ಗಳನ್ನ ಹ್ಯಾಕ್ ಮಾಡ್ತಾರೆ ಹೇಳಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟು ಮಾಡಕ್ಕಾಗಲ್ಲ. ದಂಪಾಡಿಗೆ ನಾವಿದ್ರೆ ನಮ್ಮ ಅಕೌಂಟ್ ಇಂದ ಸೈಲೆಂಟ್ ಆಗಿ ದುಡ್ಡು ಹೋಗಿರತ್ತೆ. ಸೊ ಹೇಗಾದ್ರೂ ಮಾಡಿ ಪೊಲೀಸರಾಗಿರ್ಬೋದು ಅಥವಾ ಬ್ಯಾಂಕ್ನವರಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಮೋಸವನ್ನ ಬೇಗ ಪತ್ತೆ ಹಚ್ಚದೆ ಇದ್ರೆ ಇನ್ನೂ ಅದೆಷ್ಟು ಜನ ದುಡ್ಡು ಕಳ್ಕೋತಾರೋ ಗೊತ್ತಲ್ಲ. ಎನಿವೇಸ್ ಫ್ರೆಂಡ್ಸ್, ನೀವು ಹುಷಾರಾಗಿರಿ. ಎಟಿಎಂಗೆ ಹೋಗ್ಬೇಕಾದ್ರೆ ಕೇರ್ಫುಲ್ ಆಗಿದ್ರೆ ನಿಮ್ಗೆ ಒಳ್ಳೇದು. ಅಂಡ್ ಯಾವುದೇ ಒಂದು ದುಡ್ಡಿನ ಟ್ರಾನ್ಸಾಕ್ಷನ್ ಮಾಡುವಾಗ ದಯವಿಟ್ಟು ಹುಷಾರಾಗಿರಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಯಾವಾಗ್ಲಾದ್ರೂ ಫೇಕ್ ಕಾಲ್ಸ್ ಬಂದಿದ್ದುಂಟಾ? ಹಾಗೇನಾದ್ರೂ ಆಗಿದ್ರೆ ಧಾರಾಳವಾಗಿ ನಿಮ್ಗೆ ಏನೇ ಎಕ್ಸ್ಪೀರಿಯನ್ಸ್ ಆಗಿದ್ರು ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.